ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಪೂರ್ಣಿಮಾ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಸರಿಯ ಆರಂಭದಲ್ಲಿ ಇತ್ತೀಚೆಗೆ ಅಗಲಿದ ಯುವರತ್ನ ಪುನೀತ್ ರಾಜಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಪುರಸಭಾ ಸದಸ್ಯರಾದ ಮಹೇಶ್ ಉದ್ದೇಶದಿಂದ ಅವರು ಆಶ್ರಯ ನಿವೇಶನಕ್ಕಾಗಿ ಜಮೀನು ಕರೆಯಲಾದ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಸಿಗಲಿ ರಸ್ತೆಯಲ್ಲಿನ 35 ಎಕರೆ 27 ಗುಂಟೆ ಜಮೀನಿಗೆ ರಸ್ತೆ ಇಲ್ಲವೆಂದಾಗ ಹೇಗೆ ಜಮೀನು ಕರೆಸಿ ಖರೀದಿಸಿರಿ? ನಾಮನಿರ್ದೇಶಿತ ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸುದೀರ್ಘ 1 ಗಂಟೆಗಳ ಕಾಲ ವಾಗ್ವಾದ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಯಿತು. ಸಿಗಲಿ ನಾಟಕದಲ್ಲಿ ನಿರ್ಮಾಣಗೊಂಡ 9 ಮಳಿಗೆಗಳ ಕಾಮಗಾರಿ ಪರಿಶೀಲಿಸಿ ಪುರಸಭೆ ಪಡೆದುಕೊಳ್ಳಲು ನಿರ್ಣಯ ಕೈಗೊಳ್ಳಲಾಯಿತು. ಲಕ್ಷ್ಮೇಶ್ವರ ನಗರದಲ್ಲಿ ಹೈಮಾಕ್ಸ್ ಅಳವಡಿಸಲು ಹಾಗೂ ಅವುಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲು ಸದಸ್ಯರು ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪೂರ್ಣಿಮಾ ಪಾಟೀಲ್, ಉಪಾಧ್ಯಕ್ಷರಾದ ರಾಮಣ್ಣ ಗಡದವರ್, ಸಾಯಿ ಸಮಿತಿ ಚೇರ್ಮನ್ ಮುಸ್ತಾಕ್ ಅಹ್ಮದ್ ಶಿರಹಟ್ಟಿ, ಸದಸ್ಯರಾದ ರಾಜೀವ್ ಕುಂಬಿ, ಬಸವರಾಜ್ ಓದುನವರ್, ಮಹೇಶ ಹೊಗೆಸೊಪ್ಪಿನ, ಜಯಕ್ಕ ಕಳ್ಳಿ, ಪ್ರವೀಣ ಬಾಳಿಕಾಯಿ, ವಿಜಯ್ ಕರಡಿ, ಸಾಹೇಬ ಜಾನ್ ಹವಾಲ್ದಾರ್, ಮಹಾದೇವಪ್ಪ ಅನಿಗೇರಿ, ಅಶ್ವಿನಿ ಅಂಕಲಕೋಟಿ, ಮಂಜವ್ವ ನಂದಣ್ಣವರ, ಎಲ್ಲವ್ವ ದುರ್ಗಣ್ಣವರ, ಮಂಜುಳಾ ಗುಂಜಾಳ, ಕವಿತಾ ಶರಸೂರಿ, ವಾಣಿಶ್ರೀ ಹತ್ತಿ, ಪೂಜಾ ಕರಾಟೆ, ನೀಲಮ್ಮ ಮೆಣಸಿನಕಾಯಿ, ಸಿಕಂದರ ಭಾಷಾ ಕಣಕೆ. ನಾಮನಿರ್ದೇಶಿತ ಸದಸ್ಯರಾದ ವಿಜಯಕುಮಾರ್ ಕುಂಬಾರ, ಅರುಣ್ ಪಾಟೀಲ್, ಪ್ರವೀಣ ಬೋಮಲೆ, ಚಂದ್ರು ಹಂಪನ್ನವರ್, ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರ, ಆರ್ಎಂ ಪಾಟೀಲ್, ಶಿವಣ್ಣ ಮ್ಯಾಗೇರಿ, ಸಿದ್ದಣ್ಣ ಬಾಲೆಹೊಸೂರು, ಮಂಜುನಾಥ ಮುದುಗಲ್, ಬಸವರಾಜ್ ಬಳಗಾನೂರ, ಬಸವಣ್ಣಪ್ಪ ನಂದಣ್ಣವರ ಮುಂತಾದವರು ಉಪಸ್ಥಿತರಿದ್ದರು. ಹುಲಿಗೆರೆ ನ್ಯೂಸ್ ಕನ್ನಡ, ವರದಿಗಾರ ಸೋಮಣ್ಣ ಎತ್ತಿನಹಳ್ಳಿ. ಸರ್ಕಾರ